ನಾಮ್ ನಾಮ್. ಅಣ್ಣ ಬೇಟ ಬಂತು. ಹ್ಮ್, ಹಿಡಿದು ಒಳಗ್ ತಳ್ಳ್ರ. ಅಯ್ಯೋ, ನನ್ನ ಮಕ್ಕಳನ್ನ ನನ್ ಯಾಕ್ರೋ ತಳ್ಳಿದ್ರಿ? ಏ ಡಾಲ್ಡಾ ಡಬ್ಬ, ನಾನ್ ಕೊಟ್ಟಿದ್ ಟೈಮ್ಗೆ ಇನ್ 15 ನಿಮಿಷ ಬಾಕಿ ಇದೆ. ಅದು ಸರಿ, ನಮ್ದು ಬೇಟ ಜೊತೆ ಮಾತಾಡ್ಬೇಕಲ್ಲ. ಹೇ, ನಿಮ್ ಅಪ್ಪನ ಹತ್ರ ಮಾತಾಡಿ ನನ್ ಟಾರ್ಚರ್ ಕೊಡ್ತಾವ್ರ ಅಂತ ಹೇಳು. ಸೌಂಡ್ ಕೇಳಿಸ್ತಾ? ನಮ್ದು ಮಗಕ್ಕೆ ಫೋನ್ ಕೊಡು. ಇನ್ನೊಂದ್ ಪೀಸಾ ಕೊಡಿಸ್ತೀನಿ, ಫೋನ್ ಅಲ್ಲಿ ಮಾತಾಡಪ್ಪ. ಅಲ್ಲೋ ಪಪ್ಪ. ಬೇಟ, ಕೈಸ ಆಯ್ತು? ಅಚ್ಚ ಪಪ್ಪ, ನಿಮಗಿಂತ ಈ ಅಂಕಲ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಸೇಟು, ಏನಂತ್ಯ ಅಪ್ಪ? ತಿರುಪತಿ ತಿಮ್ಮಪ್ಪಂದು ಕಲೆಕ್ಷನ್ ಗೆ ನೋಡಿ, ಎಲ್ಲಾ ದೇವರು ಸಾವುಕಾರ ಅಂದ್ರೆ ಹೇಗೆ? ನಾನು ಪುಟ್ಪಾತ್ ದೇವರು. ಅವನಿಗೆ ಯೂನಿಫಾರ್ಮ್ ಡ್ರೆಸ್ ಹೊಲ್ಸೋದಕ್ಕೆ ಒಂದು ತಾನ ಬಟ್ಟೆ ಬೇಕು, 5 ಬೆಲ್ಟ್ ಸೇರಿದ್ರೆ 1 ಬೆಲ್ಟ್. ಇನ್ನು ಊಟ ತಿಂಡಿ ವಿಷಯ ನಿಮ್ಗೆ ಗೊತ್ತಲ್ಲ, ಅವನಲ್ಲೇ ಇರ್ತಾನಂತಲ್ಲ. ಇರ್ಲಿ ಬಿಡಿ. ಏಯ್ ಸೇಟು, ಏನ್ ಮಾತಾಡ್ತಾ ಇದ್ಯಾ? ಥ್ಯಾಂಕ್ಸ್ ಸೇಟು. ಹಲೋ 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 ಹಲೋ. ಕಟ್ಟಾಯ್ತು ಬಾಸ್. ಏನಾಯ್ತು ಬಾಸ್? ಲವ್, ಸನ್ಯಾಸಿ ಸವಾಸ ಮಾಡಿದ್ರೆ ಕೈಗ್ ಸಿಗದ್ ಬರೀ ವಿಭೂತಿ ಅಂತೆ, ಇವ್ರಪ್ಪ ಯಾರೋ ಪಾಪರ್ ನನ್ನ ಮಗ ಹಾಕಡೋ. ಅಂಕಲ್ ತಪ್ಪಾ ಬಿಡ್ರಿ ಅಂಕಲ್, ನನ್ನ ಕಿಡ್ನಾಪ್ ಮಾಡೋದ್ ಬಂದು ನನ್ನ ಫ್ರೆಂಡ್ ರೋಹಿತ್ ಕಿಡ್ನಾಪ್ ಮಾಡಿದ್ರೆ ಅವನ್ ಕಂಡ್ರೆ ಅವ್ರ ಅಪ್ಪ ಅಮ್ಮಗೆ ಪ್ರಾಣ. 5 ಲಕ್ಷ ಏನು 10 ಲಕ್ಷ ರೂಪಾಯಿ ಬೇಕಾದ್ರು ಕೊಡ್ತಿದ್ರು. ಹೆಂಗು ಕಿಡ್ನಾಪ್ ಮಾಡೋದು ಅಂಕಲ್? ನಿಮ್ ಚೂರು ತಲೆನೇ ಇಲ್ಲ ಅಂಕಲ್. ಅಲ್ಲ ಅಂಕಲ್, ರೋಹಿತ್ ನನ್ನ ಫ್ರೆಂಡ್ ತಾನೆ, ನಾನೇ ಅವ್ನ ನಿಮ್ ಕಾರ್ ಕರ್ಕೊಂಡ್ ಬಂದು ಬಿಡ್ತೀನಿ. ನೀನು ಇವನಂಗೆ ತಿಂತೀಯನೋ? ನನಗ್ ತಿನ್ನೋ ಆಸೆ ಇದ್ದಿದ್ರೆ ಈ ಕಿಡ್ನಾಪಿಂಗ್ ಐಡಿಯಾನ ಆ ಪಿಜ್ಜಾ ಕಾರ್ನರ್ ಓನರ್ ಗೆ ಕೊಡ್ತಾ ಇದ್ದೆ. ನಿನ್ನಂತ ಪೇಪರ್ ಹೆಂಗ್ ಯಾಕೆ ಕೊಡ್ತಾ ಇದ್ವಿ? ಸ್ಟೂಪಿಡ್. ಹೇ, ನಿಮ್ಮ ಅಪ್ಪನ ನಂಬರ್ ಹೇಳು. ಬಾಸ್ ಹ್ಯಾಪಿ. ತಗ ಹೋಗೆಲ್ಲ ಹಂಚ್ಕೋ, ಹೋಗಿ ಮಜಾ ಮಾಡೋಗಿ. ಏನ್ ಮಾಡಿದ್ರು ಬಾಸ್? ಅವ್ರಿಬ್ರು ನನ್ ಮಕ್ಳು, ಮಾಮೂಲಿ ಮಕ್ಳಲ್ಲ, ಖತರ್ನಾಕ್ ನನ್ ಮಕ್ಳು. ಎಂತ ಡಬ್ಬಾ ಜುಬ್ಬಗ್ಲ ಹಾಕೊಂಬಾರ್ದು, ರಾಯಲ್ ಆಗಿ ಸೂಟ್ ಹಾಕೊಂಬೇಕು. ನನ್ ದುಡ್ಡೆಲ್ಲ ಒತ್ಕೊಂಡ್ರು ಕೈಲಾಸ್ ಮಕ್ಳು. ಫೀಲ್ ಮಾಡ್ಬೇಡಿ ಬಾಸ್, ನೋಡಿ ದುಡ್ಡು ಹೋದ್ರೆ ಹೋಗ್ಲಿ, ನಿಮ್ ಪ್ರಾಣ ಉಳಿತಲ್ಲ ಬಾಸ್. ನಾನ್ ಫೀಲ್ ಮಾಡ್ತಾ ಇರೋದು ಅದಕ್ಕೆಲ್ಲ ಕಡು. 5 ದಿನದಿಂದ ಹೋಗಿದ್ದೀರ ಈ ನನ್ ಕಾಚನ ಬಾಯಿಗೆ ಜ್ಞಾನ ತಪ್ಸಕ್ಕೋಸ್ಕರ ತುರುಕ್ ಬಿಟ್ರು ಕಡು. ಏನಾಯ್ತು ನಿನಗ್ ಗೊತ್ತಾಯ್ತಾ ಈಗ? ಮಾತೆ ಕೇಳಿಲ್ಲ, ಟಿಕೆಟ್ ಸಿಕ್ತಲ್ಲ ಮಗ, ಪಿಕ್ಚರ್ ಫುಲ್ ಸಕ್ಸಸ್. ಏ ಮಾನ್ಗೆಟ್ ಮೋದೇವಿ, ನಾವೇನ್ ಪಿಕ್ಚರ್ ನೋಡಕ್ ಬಂದಿದೀವಿ, ಇವ್ನ ಹುಡುಗಿ ಕಾಲೇಜ್ ಬಿಡೋಗಂಟ ಟೈಮ್ ಪಾಸ್ ಮಾಡಕ್ ಬಂದಿರೋದು. ಇದನ್ನೇ ನಾನು ಹೇಳಕೊಂಡಿದ್ದು. ಅರ್ಥ ಆಯ್ತು. ಲವ್, ನನ್ ಲವ್ ಮ್ಯಾಟರ್ ಬಿಡ್ರಲ್ಲ, ಮೊದ್ಲು ಹೋಗಿ ಬ್ಲಾಕ್ ಟಿಕೆಟ್ ನೋಡ್ರಿ. ಏನ್ಲ ಮಾತಾಡ್ತಿದ್ಯ ನೀನು? ನಾವ್ ಯಾರ ಜೊತೆ ಬಂದಿರೋದು? ರಾಜ ಉಲ್ಲಿ ಜೊತೆ. ಟಿಕೆಟ್ ನಾವ್ ಹುಡ್ಕ ಹೋಗೋದಲ್ಲ, ನಮ್ನೇ ಟಿಕೆಟ್ ಹುಡ್ಕ ಬತ್ತದೆ. ನೋ ಐ ಟಿಕೆಟ್ ಐತೆ, ಸಾಕೇನಣ? ಹೆಂಗೆ? ಥ್ಯಾಂಕ್ ಯು. ಬತ್ತಿರಣ ಬಂದ್ರು. ಇನ್ನು 3 ಟಿಕೆಟ್ ಬೇಕಂದ್ರಲ್ಲ ರಾಜಾ ಹುಲಿ. ಹೆಂಗಿದ್ರ ಜಗ? ಸೂಪರ್ ಗಲ. ಹೆಂಗಿದಿರ್ಲ ಮನೆ ಪಂಚಪಾಂಡವ್ರು ತಿಂದಲ್ಲ ಇವನೇ ಲಾಸ್ಟ್ ವೀಕ್. ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಏ ಬರ್ತಾ, ಇವನ್ನೆಲ್ಲ ಇಡ್ಕೊಂಡ್ ಬಂದೆ. ಜಗ್ಗು ನಿಡ್ಕೊಂಡ್ ಬರೋದಕ್ಕೆ ಅಷ್ಟೇನಿಲ್ಲ ಮಗ, ಯಾವ್ದಾರು ಹೊಸ ಲೋಸ್ಟರ್ ಪಿಕ್ಚರ್ ರಿಲೀಸ್ ಆದ್ರೆ ಸಾಕು, ಸಿಟಿ ಕಡೆ ಓಡ್ ಬಂದ್ಬಿಡ್ತಾನೆ. ಲೈ ಊರಲ್ಲ ಅದೇನ್ ಕಿತ್ ಗುಡ್ಡೆ ಆಗ್ತಿದ್ದಿಲ್ಲ, ಪತ್ತೇನೆ ಇಲ್ಲ. ನಮ್ಮ ಅಣ್ಣಂಗೆ ಹೆಲ್ಪ್ ಮಾಡೋಣ ಅಂತ ರೈಸ್ ಮಿಲ್ ಹೋದೆ, ಈಗಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಟ್ಟಿದೀನಿ. ಏ ನಮ್ ಗೊತ್ತಿಲ್ದಂಗ ಮದ್ವೆ ಆಗದೆ ಆಗ್ಬಿಟ್ಟೆ ಹೆಂಗಪ್ಪ? ಇಲ್ಲ ಕಲ. ಮತ್ತೆ ನಿಮ್ ರಿಲೇಷನ್ ಹುಡುಗಿನ ಲವ್ ಮಾಡ್ತಿದ್ದಲ್ಲ? ಒಂದ್ ರೌಂಡ್ ಮಾತುಕತೆ ಆಗದೆ, ಆದ್ರೆ ಅವ್ರ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂದಿಲ್ಲ. ಗ್ರೀನ್ ಸಿಗ್ನಲ್ ಸಿಗೋವರೆಗೂ ಕಾಯ್ಕೊಂಡ್ರೆ ಗ್ರೀಸ್ ಖಾಲಿ ಆಗ್ಬಿಡ್ತದೆ. ವರ್ಕೌಟ್ ಆಗಿಲ್ಲ ಅಂದ್ರೆ ಸಿಗ್ನಲ್ ಜಂಪ್ ಮಾಡ್ಕೊ ಬೇರೆ ಕಡೆ ಹೋಯ್ತಾರ್ಬೇಕು. ಅದ್ ಯಾವ್ದೇ ವಿಷಯ ಆಗ್ಲಿ, ಬೇಕೇ ಬೇಕು ಅಂತ ಆಟಾಡ್ಕ ಕೂತ್ಕೊಂಡ್ರೆ ಅಷ್ಟು ಸುಲಭ ಆಗ್ಬಿಟ್ಬಿಡಲ್ಲ ನಮ್ ಜಗ್ಗ. ನೀನೇನಿಲ್ಲ, ಹೊಸಬ್ರಿಗೆ ಹೇಳ್ದಂಗೆ ಹೇಳ್ತಿದ್ಯಾ, ನಮಗ್ ಗೊತ್ತಿಲ್ವಾ? ಅದ್ ಸರಿ, ಯಾವ್ದ ಇದು ಶರ್ಟ್ ಎಲ್ ತಗೊಂಡೆ? ಇದು ಇವ್ನ ಎಲ್ ತಗತಾನೆ ಸರ್? ಇದ್ ನಮ್ ಹುಡುಗಂದು. ನಮ್ ಹುಡುಗ್ರು ಯಾರೇ ಹೊಸ ಬಟ್ಟೆ ತಗೊಂಡ್ರು, ಮೊದ್ಲು ಇವ್ನ ಹಾಕ್ಬಿಟ್ಟೆ ನಮಗ್ ಕೊಡೋದು. ಇನ್ನು ಈ ಓಸಿ ಬುದ್ಧಿ ಬಿಟ್ಟಿಲ್ವಾ ನೀನು?
ಇವ್ ಮುಂದೆ ಮದುವೆ ಮಾಡ್ಕೊಂಡ್ರೆ ಬಾರಿ ಕಸ ಕಣಪ್ಪ, ನಾನಂತೂ ಮದುವೆ ಕರೀಕಿಲ್ಲ. ಏ ನಾನ್ ಕರಿತೀನಪ್ಪ. ಕಾಲೆತ್ತವಿಂದು ನಿನ್ ಮೇಲೆ ಡೌಟ್ ಇತ್ತು ಕಲ, ಈ ಕ್ಲಿಯರ್ ಆಗೋಯ್ತು. ಅದೇನೋ ಅಂತಾರಲ್ಲ ದೂರ ನಿಂತ್ಕೋ ಅಣ್ಣ. ಪಿಕ್ಚರ್ ಅಣ್ಣ ಬಪ್ಪ, ಅದನ್ನ ನೋಡಾದ್ರೆ ಕಲ್ತ್ಕೋ ಬಾ ಬರ. ಮಾರಾಣೆ ಕೊಡಿ ಭವಿಷ್ಯ ಏನ್ ಕೇಳಿ, ಜಾತಕ ಪಾತಕ ಬೇಕಿಲ್ಲ, ಜಾತಿ ಗೀತಿ ಕೇಳಲ್ಲ, ಪಟ್ಟದ ಹೆಸರು ಹೇಳಿ ತಟ್ಟನೆ ಉತ್ತರ ಹೇಳುತ್ತೇನೆ ಮರಗಿಳಿ. ಶಾಂತಿ, ನಾವು ಶಾಂತವಾಗಿ ಇದೀವಣ್ಣ, ಹೆಸರು ಕೇಳಿದಕ್ಕೆ ಹೆಣ್ಮಗ ನಾಚ್ಕೊಂತ ಐತಿ ಅಷ್ಟೇ. ನಾನು ಅದನ್ನೇ ಹೇಳ್ತಾ ಇರೋದು, ನನ್ನ ಶಾಂತಿ ಹೆಸರಿಗೆ ಶಾಸ್ತ್ರ ಹೇಳು. ಅರ್ಥವಾಯ್ತು ಅರ್ಥವಾಯ್ತು, ಸುಖಮನಿ ಶಾಂತಿಯ ಭವಿಷ್ಯವನ್ನು ಹೇಳುವಂತವನಾಗಪ್ಪ. ಶಾಂತಿಗೆ ಸುಖವಿಲ್ಲ, ಬಾಳೆಲ್ಲ ಗೋಳೈತೆ. ಶಾಂತಿ ಕಲ್ಯಾಣದಲ್ಲಿ ಸಮರಾನೆ ನಡೀತೈತೆ, ಮನಸ್ಸಿನ ಕಟ್ಟಿ ಮುರಿದೋಗುತ್ತೈತೆ. ಸುಳ್ಳೆಲ್ಲ ಕಾಡಣ್ಣ, ಸುಖಮನಿ ಮಾತು. ನನ್ ಶಾಂತಿಗೆ ಸುಖ ಇಲ್ಲ ಅಂದ ನಿನ್ನು ನಿನ್ ಶಾಸ್ತ್ರನು ಸುಟ್ಟಾಕ್ಬಿಡ್ತೀನಿ. ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದೀನಿ. ಆರಿಸ್ಬಿಟ್ಟು ನನ್ಗೊಂದ್ ಸಿಪ್ ಕೊಡು. ಮಗಯ್ಯೋ, ನಾನೇ ಬಿಟ್ಟು ಕುಡಿತಾ ಇದ್ದೀನಿ, ಇವನ್ ಬೇರೆ ಬಂದ್ಬಿಟ್ಟ. ಲೇ ಜಾಸ್ತಿ ಬಗ್ ನೋಡ್ಬಿಡ, ಒಳಗ್ ಬಿಟ್ಟು ಸತೋಬಿಟ್ಯ. ಏ ಕಾಂತಿ ಪಿಂಜಿ ಓನರ್, ಒನ್ ಪ್ಯಾಕೆಟ್ ಸಿಗರೇಟ್ ಪ್ಲೀಸ್. ಸಿಗರೇಟಾ? ಮೊದಲು ಹಳೆ ಬಾಕಿ ಕೊಡು. ಹಳೆ ಬಾಕಿ 89 ರೂಪಾಯಿ 50 ಪೈಸ ಕೊಟ್ರೇನೆ ಮತ್ತೆ ಸಾಲ ಕೊಡೋದು. ಏನೋ ಬಾಕಿ ಕೊಡು ಒಂದೇ. ಇವ್ರ ಇನ್ಸಲ್ಟ್ ಇಮ್ಮಿಯ? ಇನ್ಸಲ್ಟ್ ಇಲ್ಲ ಕನ್ಸಲ್ಟ್ ಇಲ್ಲ, ಮೊದ್ಲು ಹಳೆ ಬಾಕಿ ಬಿಸಾಕು. ನನ್ನ ಹತ್ರ ನೀ ದುಡ್ಡು ಕೇಳ್ತಿಯಾ? ಏನ ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಇದೀಯಾ? ಆಕ್ಷನ್? ₹500 ನೋಡೆ ಇಲ್ಲಲ್ಲ, ತಗೋ ನಿನ್ ಲೆಕ್ಕ ಚುಟ್ಟ ಮಾಡ್ಕೋ, ಮಿಕ್ಕಿದ್ ನೀನೇ ಇಟ್ಕೋ. ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ. ₹500 ನಿನ್ನ ಹತ್ರ ಹ್ಯಾಕ್ ಬಂತು? ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಬ್ಯಾಗು? ಅದು ಒಬ್ಬ ಮೆಡಿಕಲ್ ರಪ್ಪ, ಇದನ್ನ ನೋಡ್ಕೋ ಅಂತ ಬಾತ್ರೂಮ್ಗೆ ಅನ್ಲೋಡಿಂಗ್ ಹೋಗಿದ್ದ. ಈಚೆ ಬಂದ್ ನೋಡ್ತಾನೆ ಬ್ಯಾಗ್ ಕಾಣ್ತಾ ಇಲ್ಲ. ಏನಾಯ್ತು? ನಾನು ಚೂಟು ಪತ್ತರ್ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ. ಚೂಟು ಪತ್ತರ್ ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ. ಬರ ಬಂದವರೆ, ಬನ್ನಿ ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್. ಯಾಕಪ್ಪ, ಏನಪ್ಪ ಆಗ್ಬೇಕಾಗಿತ್ತು? ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್. ನೀವು ನಮ್ಮ ಮನೆ ದೇವರಿದ್ದಾಗೆ ಸರ್. ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಮಾಡಕ್ ಬಂದೇನಪ್ಪ? ಇಲ್ಲ ಸರ್, ನನ್ಗೆ ಔಷಧಿ ಬೇಕಾಗಿತ್ತು ಸರ್. ಮೆಡಿಕಲ್ ಶಾಪಿಗೆ ಹೋಗು. ಅವ್ರು ದುಡ್ಡು ಕೇಳ್ತಾರೆ ಸರ್. ಡಾಕ್ಟರ್ ಹತ್ರ ಹೋಗು. ಅವ್ರು ಫೀಸ್ ಕೇಳ್ತಾರೆ ಸರ್. ಅದಕ್ಕೆ ನನ್ನ ಅಂಗಡಿ ಬೇಕಾಗಿತ್ತು. ಅವನು ನನ್ನ ಪೇಷಂಟ್. ಕೈಗೆ ತೋರ್ಸ್ ಮಾತಾಡ್ರೆ ನಿನ್ನನ್ನು ₹500 ಕೊಟ್ಟಿದ್ದೀನಿ. ಬೇಕಾದ್ರೆ ಕಾಲ ತೋರ್ಸು. ಡರ್ಟಿ ಪೀಪಲ್, ವಾಟ ಕಿಚ್ಚು ವಾಟ ಕಿಚ್ಚು. ನೀನು ಒಂದ್ ಕೆಲಸ ಮಾಡಪ್ಪ, 6 ಗಂಟೆ ಮೇಲೆ ಪಾರ್ಕಿಗೆ ಬಂದ್ಬಿಡು, ನಿನ್ನ ಬಾಡಿನ ಟೋಟಲ್ ಚೆಕ್ ಮಾಡಿ ಔಷಧಿ ಕೊಟ್ಟು ಬಿಡ್ತೀನಿ. ಸಾರಿ ಸರ್, ನನಗೆ ಪಾರ್ಕಿಗೆ ಬರಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ 5 ಗಂಟೆ ಮೇಲೆ 2 ಕಣ್ಣು ಕಾಣಲ್ಲ ಸರ್. ಅಯ್ಯಯ್ಯೋ, ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ. ಬಾಪ ಕೂತ್ಕೊಳ್ಳಪ್ಪ, ಇಲ್ಲೇ ಟ್ರೀಟ್ ಮಾಡ್ತೀನಿ. ಸಾರಿ ಸರ್, ನನಗೆ ಕೂತ್ಕೊಳ್ಳಕ್ ಆಗಲ್ಲ. ಯಾಕಪ್ಪ? ನನಗೆ ಪೈಲ್ಸ್ ಇದೆ ಸರ್. ಅಯ್ಯಯ್ಯೋ, ಹೋಗ್ಲಿ ಬಿಡಪ್ಪ, ಕೈ ಆದ್ರೂ ಕೊಡಪ್ಪ, ನಾಡಿ ನೋಡಿ ಹೇಳ್ಬಿಡ್ತೀನಿ. ಸಾರಿ ಸರ್, ನನಗೆ ಕೈ ಕೊಡಕ್ ಆಗಲ್ಲ, ನೀವೇ ಕೈ ಹಿಡ್ದು ನೋಡ್ಬೇಕು ಸರ್. ಯಾಕಪ್ಪ? 2 ತಿಂಗಳಿಂದ ನನ್ನ ಕೈ ಲಕ್ವ ಹೊಡೆದು 2 ಕೈ ಬಿದ್ದೋಗ್ಬಿಟ್ಟಿದೆ ಸರ್. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಒಂದರ್ಧ ಟೀ ಕುಡಿತೀರಾ? ಸರಿ ಸರ್, ಟೀ ಕಾಫಿ ಕುಡಿಯಲ್ಲ ಸರ್. ಯಾಕಪ್ಪ, ಅಭ್ಯಾಸ ಇಲ್ವಾ? ಅಲ್ಲ ಸರ್, ನನ್ಗೆ ಸಕ್ಕರೆ ಕಾಯಿಲೆ ಇದೆ. ಶುಗರ್? ಯಾವಾಗಿಂದ? ಬಿಪಿ ಬಂದಾಗಿಂದ ಸರ್. ಟಿವಿ ಜೊತೆ ಅದು ಅಂಟ್ಕೊಂಡ್ ಬಂದ್ಬಿಡ್ತು ಸರ್. ಯಾಕೋ ಈ ಜಾಗ ಸರಿಯಿಲ್ಲ, ಬಾಪ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸರಿ ಸರ್, ನನಗೆ ಜಾಸ್ತಿ ನಡೆಯಕ್ ಆಗಲ್ಲ ಸರ್. ಯಾಕಪ್ಪ? ನನಗೆ ಕಾಲಲ್ಲಿ ಆಣಿ. ಕಾಲಲ್ಲಿ ಆಣಿನ? ಅಯ್ಯೋ ದೇವ್ರೆ, ಒಂದೇ ಒಂದು ಬಾಡಿಲಿ 1 ಕೋಟಿ ರೋಗಣ. ಸರ್, ನೀವೇನು ಹೇಳ್ತಾ ಇದ್ರಂತ ಗೊತ್ತಾಗ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ಕಿವಿಲಿ ಹೇಳಿ ಸರ್. ಯಾಕೋ ಕಾಮಾಲೆ ಬಂದಾಗಿಂದ ಈ ಕಿವಿ ಕೇಳಿಸ್ತಲ್ಲ ಸರ್. ಅಯ್ಯೋ, ಐ ರಿಯಲಿ ಪಿಟಿ ಯು. ನಿನ್ ಹೆಸರೇನಪ್ಪ? ಆರೋಗ್ಯ ದಾಸ್. ಅಯ್ಯೋ ಪಾಪಿ. ಸರ್, ನಾನು ನಿನ್ಗೆ ಹೇಳಿಲ್ಲಪ್ಪ, ಆ ದೇವ್ರಿಗೆ ಆರೋಗ್ಯ ದಾಸ್ ಅಂತ ಹೆಸರು ಕೊಟ್ಬಿಟ್ಟು ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದ್ದಾನಲ್ಲ. ಹೋಗ್ಲಿ ಬಿಡು, ಈಗ ನನ್ನಿಂದೇನಾಗ್ಬೇಕು ಸರ್? ನನ್ನೆಲ್ಲಾ ಕಾಯಿಲೆ ವಾಸಿಯಾಗುವಂತ
ಒಂದೇ ಒಂದು ಔಷಧಿ ಬೇಕಾಗಿತ್ತು ಸರ್. ಅವ್ನು ನನ್ನ ಪೇಷಂಟ್, ನಾನು ವಿಚಾರಿಸ್ಕೋತೀನಿ. ಏನೋ ನಿನಗೆ ಸಾಯಂಕಾಲ 5 ಗಂಟೆ ಮೇಲೆ ಕಣ್ಣು ಕಾಣಲ್ಲ, ಒಂದು ಲೌಡ್ ಸ್ಪೀಕರ್, ಎರಡು ಕೈ ಬಿದ್ದೋಗಿದೆ, ಲಂಗ್ಸ್ ಟಿವಿ ಬಂದು ಸುಟ್ಟಾಗಿದೆ, ಕೂತ್ಕೊಳ್ಳೋ ಸೀಟು ಸಾಲದು ಅಂತ ಕಾಲಲ್ಲಿ ಆಗಿದೆ. ಇಷ್ಟೆಲ್ಲ ರೋಗ ಹೋಗೋದಕ್ಕೆ ನಿನಗೆ ಒಂದೇ ಒಂದು ಔಷಧಿ ಬೇಕಾ? ಕೊಡ್ತೀನೋ? ಲೇ ಕೊಡ್ತೀನಿ, ಲೇ ರೆಡಿ ತಗೋ, ಒಂದೇ ಒಂದು ಔಷಧಿ. ಹೇಗೆ? ದಿವಸಕ್ಕೆ 3 ಸರಿನಾ ಸರ್? ಇಲ್ಲ, ಒಂದೇ ಸಲಿ ಕುಡಿಬೇಕು. ಒಂದೇ ಸರಿನಾ? ಥ್ಯಾಂಕ್ಸ್. ಇದನ್ನ ಕುಡಿದ ನೆಕ್ಸ್ಟ್ ನಿಮಿಷಕ್ಕೆ ನೀನ್ ಇರೋದಿಲ್ಲಪ್ಪ. ವೈ? ಬಿಕಾಸ್ ದಿಸ್ ಈಸ್ ಇಲಿ ಪಾಷಾಣ. ಇಲಿ ಪಾಷಾಣನ? ಅಯ್ಯ ನನ್ನ ಮಗನಲ್ಲೇ, ಬದುಕಿ ಉಳಿಯೋರ್ಗ್ ಮಾತ್ರ ಔಷಧಿ ಕೊಡ್ಬೇಕು. 20 ನಿಮಿಷದಲ್ಲಿ ಸಾಯೋ, ನಿನಗೆ ಯಾಕೋ ಔಷಧಿ. ಇದನ್ನ ಇಡ್ಕೋ, ತಗೊಳೋ, 10 ರೂಪಾಯಿ ಇದೆ, ಬಾಯಲ್ಲಿ ಹಾಕೋ. ಸ್ಟ್ರೈಟ್ ಆಗಿ ಹರಿಶ್ಚಂದ್ರ ಘಾಟ್ ಹೋಗಿ ನೀನೇ ಮಲ್ಕೊಂಬಿಡು. ಬ್ಯಾಂಕ್ ಸೆಟ್ ಖರ್ಚು ಕಾರ್ಪೊರೇಷನ್ ಖರ್ಚಾದ್ರೂ ಉಳಿಯುತ್ತೆ. ಇಲ್ಲೇ ಹೋಗ್ಬಿಟ್ನ ಅಸ್ವಾಯಿ ಡಮಾರ್ ಬಾಡಿ ಸುತ್ತು ಹರಿಶ್ಚಂದ್ರ ಘಾಟ್.